ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಜಿವಿ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಅಂತೇಳಿ, ಸದ್ಗುರು ಆಯುರ್ವೇದ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮದು ಹೊಸದುರ್ಗ ನಗರ. ಇದೀಗ ತಾನೇ ಬೆಳಗ್ಗೆ ನಾವು ವಾಣಿವಿಲಾಸ ಸಾಗರದ ಓಡಿ ಬಿದ್ದಿರುವಂಥ ಒಂದು ಸುಂದರವಾದ ದೃಶ್ಯವನ್ನು ನೋಡ್ಕೊಂಡು ಬಂದ್ವಿ. ನಾವು ಅದನ್ನು ಕಣ್ತುಂಬ್ಕೊಂಡು ಬಂದ್ವಿ. ನಾವು ನಿಜವಾಗ್ಲೂ ನಾವು ನಮ್ಮ ಜನ್ಮದಲ್ಲಿ ಇದೊಂದು ನಾವು ಪುನೀತ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ 1933 135 ಅಡಿ ಒಂದು ಸರಿ ಕೋಡಿ ಬಿದ್ದಿರುತ್ತೆ. ಅದು ಮಟ್ಟ ಭಾಳ ಗರಿಷ್ಠ ಆಯಿತು ಅಂತೇಳಿ ಆಮೇಲೆ ಅದನ್ನು ಟೆಕ್ನಿಕಲ್ಲಾಗಿ ಇಂಜಿನಿಯರ್ಗಳೆಲ್ಲ ಸೇರಿಕೊಂಡು ಈ ಕೋಡಿನ 1933 ನಂತರ 130 ಅಡಿಗೆ ಕೋಡಿ ಫಿಕ್ಸ್ ಮಾಡಿ ಈ ಕೋಡಿ ಕಟ್ಟೆನ ನಿರ್ಮಿಸಿರ್ತಾರೆ. ನಿರ್ಮಾಣ ಆದಮೇಲೆ ಈ ಕೋಡಿ ಕಟ್ಟೆಯಲ್ಲಿ ಪ್ರಪ್ರಥಮ ಬಾರಿಗೆ ಇದು ಕೋಡಿ ಬಿದ್ದಿದೆ. ನಾವೆಲ್ಲರೂ ಎಷ್ಟು ಧನ್ಯರು ಅಂದರೆ, ಈ 88 ವರ್ಷಗಳ ಗ್ಯಾಪ್ನಲ್ಲಿ ಅನೇಕ ಜನ ಹುಟ್ಟಿ ಅನೇಕ ಜನ ಕಾಲ ಆಗಿರೋಂಥ ಇದರಲ್ಲಿ ಈ ಕಾಲಘಟ್ಟದಲ್ಲಿ ನಮಗೆ ಕೋಡಿ ವೀಕ್ಷಣೆ ಮಾಡೋಂಥ ಒಂದು ಅವಕಾಶ ಸಿಕ್ಕಿರೋದೆ ನಾವು ನಿಜವಾಗ್ಲೂ ಈ ಜನ್ಮದ ಪುಣ್ಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದರ ಜೊತೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರನ್ನ ಸ್ಮರಿಸಲೇಬೇಕಾಗುತ್ತೆ. ಯಾಕೆ ಅಂದರೆ ಕರ್ನಾಟಕ ಕಂಡ ಅನೇಕ ರಾಜರುಗಳಲ್ಲಿ, ಅನೇಕ ರಾಜಮನೆತನಗಳಲ್ಲಿ ನಮ್ಮ ಮೈಸೂರು ಒಡೆಯರಲ್ಲಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ ಒಂದು ಕೊಡುಗೆ ಭಾಳ ಇದೆ ಕರ್ನಾಟಕಕ್ಕೆ. ಅವರಲ್ಲಿ ಎಷ್ಟು ದೂರದೃಷ್ಟಿ ಇತ್ತು ಅಂದರೆ, ಆಗಿನ ಕಾಲದಲ್ಲೇ ಜನರಿಗೆಲ್ಲ ಭಾಳ ಅನುಕೂಲ ಆಗೋ ರೀತಿಯಲ್ಲಿ ಈ ಡ್ಯಾಮ್ನ ನಿರ್ಮಾಣ ಮಾಡಿ ಅವರು ತಮ್ಮ ಸಂಪತ್ತನ್ನೆಲ್ಲ ಒಡವೆ ಇಟ್ಟು, ಒಡವೆಗಳನ್ನೆಲ್ಲ ಅಡ ಇಟ್ಟು ಇಂಥ ಡ್ಯಾಮ್ಗಳನ್ನ ಕಟ್ಟಿಸ್ತಾ ಇದ್ದರು ಹಿಂದೆ ಸಾರ್ವಜನಿಕರಿಗೆ ಮುಂದಿನ ಕಾಲದಲ್ಲಿ ನೀರಿನ ತೊಂದರೆ ಬರಬಾರ್ದು ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಇದರ ಜೊತೆಯಲ್ಲಿ ಅವರ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರಿಗೆ ಭಾಳ ಸಪೋರ್ಟಾಗಿ ನಿಂತ್ಕೊಂಡಿದ್ದು ಕೆಂಪರಾಜ ಅಮ್ಮಣ್ಣಿ ಅವರು. ಅವರು ಸಹ ಈ ನಮ್ಮ ಏನು ಡ್ಯಾಮ್ಗಳಿದೆ ಆ ಡ್ಯಾಮ್ಗಳ ನಿರ್ಮಾಣದಲ್ಲಿ ಅವರು ತುಂಬ ತನ್ನ ಒಡವೆಗಳನ್ನೆಲ್ಲ ಇಟ್ಟು ರಾಜರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತಲೂ ಇತಿಹಾಸ ಇದೆ. ಒಂದೇನಪ್ಪ ಅಂದರೆ, ಈ ಒಂದು ಜಲಾಶಯದಿಂದ ಸ್ಟೋರೇಜ್ ಆಗೋದ್ರಿಂದ 1000 ಎಕರೆ ಭೂಮಿಗೆ ನಾವು ನಮಗೆ ಬೇಕಾದ ಸಮಯದಲ್ಲಿ ಆ ಗೇಟನ್ನು ಓಪನ್ ಮಾಡಿಕೊಂಡು ಚಾನಲ್ಗಳ ಮೂಲಕ ನೀರನ್ನು ಹರಿಸ್ಕೊಂಡು ನಾವು ವ್ಯವಸಾಯ ಮಾಡ್ಬೋದು. ಆ ರೀತಿಯೇ ಅವತ್ತಿಗೆ ಎಷ್ಟು ವಿಜ್ಞಾನಪೂರ್ವಕವಾಗಿ ಮಾಡಿದಾರಂದರೆ, ನೀವು ಎಲ್ಲಿ ವೇದಾವತಿ ಹುಟ್ಟಿದಾಳೋ ಅಲ್ಲಿಂದ ಇಲ್ಲಿವರೆಗೆ ಹುಡುಕ್ತಂಬಂದ್ರು ನಿಮಗೆ ಪರ್ವತ ಶ್ರೇಣಿಗಳ ಮಧ್ಯೆ ಅತಿ ಚಿಕ್ಕ ಗ್ಯಾಪ್ನಲ್ಲಿ ಅತಿ ಗಟ್ಟಿ ಮುಟ್ಟಾದ ಒಂದು ಡ್ಯಾಮ್ನ ಕಟ್ಟ ಅಂತ ನಿರ್ಮಾಣ ಅಂದಿನ ಕಾಲದಲ್ಲೇ ಅವರ ತಂತ್ರಗಾರಿಕೆನ ಯೂಸ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತಿಗೂ ಸಹ ಆ ಕಟ್ಟಡ ಎಷ್ಟು ಗಟ್ಟಿ ಇದೆ ಅಂತಂದರೆ, ಒಂದೇ ಒಂದು MM ಅದರಿಂದ ಒಂದು ನಾವು ಪೌಡ್ರನ್ನ ಹಿಂಗೆ ಕೀಳೋಕ್ಕಾಗಲ್ಲ ಅಂತ ಗಟ್ಟಿ ಗಾರೆ ಮಾಡಿ ಅಲ್ಲೇ ಜನರನ್ನೆಲ್ಲ ವರ್ಷಾನುಗಟ್ಟಲೆ ಅವರ ಕುಟುಂಬನೆಲ್ಲ ತಂಗಿಸಿ ಎಲ್ಲಿ ತಜ್ಞರಿದ್ದಾರೆ, ಎಲ್ಲಿ ಕಟ್ಟ ಅಂತ ಒಂದು ಕೆಲಸಗಾರರಿದ್ದಾರೆ ಅವ್ರನ್ನೆಲ್ಲ ಹೊರ ರಾಜ್ಯಗಳಿಂದ ಎಲ್ಲರನ್ನು ಕರೆಸ್ಕೊಂಡು ಅವರಿಗೆಲ್ಲ ಭೂಮಿ ಕೊಟ್ಟು ಅವರಿಗೆಲ್ಲರಿಗೂ ಅಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿ ಈ ಡ್ಯಾಮ್ನ ನಿರ್ಮಾಣ ಮಾಡಿದ್ದಾರೆ. ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಭದ್ರಾ ಮೇಲ್ದಂಡೆಯಿಂದನೂ ವಾಣಿವಿಲಾಸ ಸಾಗರಕ್ಕೆ ನೀರು ಹರಿಸೋ ಅಂಥದ್ದು ಆಲ್ರೆಡಿ ಎಷ್ಟೊಂದು ಕಾಮಗಾರಿ ನಡೆದಿದೆ. ಇದ್ರ ಮಧ್ಯದಲ್ಲಿ ವರುಣನ ಕೃಪೆಯಿಂದ ಒಳ್ಳೆ ಮಳೆಯಾಗಿನೂ ಡ್ಯಾಮಿಗೆ ನ್ಯಾಚುರಲ್ ಆಗಿ ನೀರೂ ತುಂಬ ಬಂದಿದೆ. ಮುಂದಿನ ದಿನಗಳಲ್ಲಿ ಒಂದು ಮಿನಿಮಮ್ ಸ್ಟೋರೇಜನ್ನು ಇಟ್ಕೊಳ್ಳೋದ್ರ ಮೂಲಕ ಹೊಸದುರ್ಗ ತಾಲೂಕಿನಲ್ಲಿ ಒಂದು ಭೂಮಿ ರೀಚಾರ್ಜ್ ಆಗುತ್ತೆ. ಅದನ್ನು ರಿಸರ್ವ್ ಆಗಿ ಇಟ್ಕೊಂಡು ಇಲ್ಲಿ ಏನಾರು ಶಾರ್ಟೇಜ್ ಬಂದಾಗ ಭದ್ರಾ ಮೇಲ್ದಂಡೆಯಿಂದ ನೀರನ್ನ ಹರಿಸ್ಕೊಂಡು ಗರಿಷ್ಠ ಮಟ್ಟ ಯಾವಾಗಲೂ ಮೈಂಟೈನ್ ಮಾಡ್ತಾ ಇರಬೇಕು ಅಂತೇಳಿ ಸಂಬಂಧಪಟ್ಟ ಇಲಾಖೆಗೆ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ವರುಣನ ಕೃಪೆಯಿಂದ ಅನೇಕ ಬೋರ್ವೆಲ್ಗಳು ತುಂಬಿದ್ರ ಜೊತೆಯಲ್ಲಿ ಇದು ಗರಿಷ್ಠ ಮಟ್ಟ ರೀಚ್ ಆಗಿರೋದು, ಅನೇಕ ಬೋರ್ವೆಲ್ಗಳು ರೀಚ್ ಆಗಿ ರೈತರ ಮುಖದಲ್ಲಿ ಮಂದಹಾಸ ಬಂದಿದೆ. ಇದನ್ನು ಸದ್ವಿನಿಯೋಗ ಮಾಡ್ಕೊಂಡು ಅನೇಕ ರೈತರುಗಳು ನಮ್ಮ ತಾಲೂಕಲ್ಲಿ ಇವತ್ತು ಅಡಿಕೆ ಬೆಳೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವ್ರಿಗೆಲ್ಲದು ಒಳ್ಳೆಯದಾಗಲಿ, ಇದರಿಂದ ರೈತರಿಗೆ ಸದ್ವಿನಿಯೋಗ ಆಗಲಿ ಅಂತ ನಾನು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.